ವಿಧಾನ ಪರಿಷತ್ ಚುನಾವಣೆ ಪ್ರಚಾರಕ್ಕೆ ಬಂದಿದ್ದೀನಿ. ಬೆಳಗಾವಿ ಮತ್ತು ಹುಬ್ಬಳ್ಳಿಯಲ್ಲಿ ನಾಲ್ಕು ವಿಧಾನ ಪರಿಷತ್ ಚುನಾವಣೆಗಳನ್ನು ಗೆಲ್ಲುವಂಥ ಸಂಪೂರ್ಣವಾದ ವಿಶ್ವಾಸ ಇದೆ. ಈಗ ಇದುವರೆಗೂ ನಡೆದಿರುವಂಥ ಒಂದು ಕ್ಯಾಂಪೇನು ಮತ್ತು ರೆಸ್ಪಾನ್ಸ್ ನೋಡಿದಾಗ ಖಂಡಿತವಾಗೂ ನಾಲ್ಕು ವಿಧಾನ ಪರಿಷತ್ ಚುನಾವಣೆ ನಾವು ಗೆಲ್ತೀವಿ. ಎಸ್ ಸರ್, ಈಗ ಡೈಲಿ ಯುಪಿಯಲ್ಲಿ ಗಲಾಟೆಗಳು ನಡೆದಿದ್ದು ರಾಜ್ಯದಲ್ಲಿ ಯಾವ ಮುಂಜಾಗ್ರತೆ? ಈಗಾಗಲೇ ನಿನ್ನೆ ಹಿರಿಯ ಅಧಿಕಾರಿಗಳ ಸಭೆ, ಪೊಲೀಸ್ ಸಭೆ ಮಾಡಿದ್ದೀನಿ. ಈಗ ಸಿಚುವೇಶನ್ ಶಾಂತವಾಗಿದೆ, ಕಂಟ್ರೋಲ್ ಆಗಿದೆ, ಆದರೂ ಕೂಡ ಜಾಗೃತಿ ಇರಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೀನಿ. ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಆ ಪೊಲೀಸ್ ಸ್ಟೇಷನ್ನ CPIಯನ್ನು ಇನ್ಚಾರ್ಜ್ ಮಾಡಿ ಸರಿಯಾಗಿ ಡಿಪ್ಲಾಯ್ಮೆಂಟ್ ಆಫ್ ಫೋರ್ಸಸ್ಸು ಮತ್ತು ಕಮ್ಯುನಿಕೇಷನ್ ವಿತ್ ಆಲ್ ಕಮ್ಯುನಿಟಿ ಲೀಡರ್ಸ್, ಸೌಹಾರ್ದತೆಯನ್ನು ಕಾಪಾಡಬೇಕು ಅಂಥದ್ದು ಒಂದು. ಇನ್ನೊಂದು, ಶಾಂತಿ ಕಾಪಾಡೋದಕ್ಕೆ ಡಿಪ್ಲಾಯ್ಮೆಂಟ್ ಆಫ್ ಫೋರ್ಸಸ್ಸು ಸೆನ್ಸಿಟಿವ್ ಏರಿಯಾಸ್ಗೆಲ್ಲ ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಿ ಈಗಾಗಲೇ ಫೋರ್ಸ್ ಮೂವ್ಮೆಂಟ್ ಕೂಡ ಸ್ಟಾರ್ಟ್ ಆಯಿತು. ಇಲ್ಲಿ ಹುಬ್ಬಳ್ಳಿ ಪೊಲೀಸ್ ಕಮಿಷನರ್ ಜೊತೆಗೂ ಮತ್ತು ಧಾರವಾಡ SP ಜೊತೆಗೂ ಕೂಡ ಇದೆಲ್ಲ ನೋಡಿ ಅವ್ರಿಗೆ ಏನೇನು ಸಲಹೆ ಕೊಡಬೇಕೆಲ್ಲ ಕೊಟ್ಟಿದ್ದು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.